ಒಂದು ನಿಮಿಷ, ಈ ಸಂಸ್ಥೆಯ ಆಕ್ಟಿವಿಟೀಸು ಒಂದು ನಿಮಿಷ ಕುಮಾರಣ್ಣವ್ರೆ, ಒಂದು ನಿಮಿಷ. ಮನೆಯ ಸಚಿವರು ಹೇಳಿದ್ರು ಸಿಕ್ತು ಬಿಡ್ತು ಅಂತೆಲ್ಲ ಮಾಡಿರೋದು, ಈಗ ಅವರು ಏನ್ ಸಿಕ್ಕಿದೆ ಅಂತ ಅವ್ರು ಹೇಳ್ಬೇಕದನ್ನ. ಆಯ್ತು, ಕೂತ್ಕೊಳ್ಳಿ, ಈ ರೀತಿ ಆಮೇಲೆ ಮಾತಾಡೋಣ. ಬೇರೆ ವಿಷಯ ಸರಿ ಇದ್ಮೇಲೆ ಅದು ಬೇರೆ ವಿಷಯ. ಕುಮಾರಸ್ವಾಮಿ ಅವ್ರು ಏನೋ ಹೇಳ್ತಿದ್ದಾರೆ ಕೇಳ್ರಿ. ಅಧ್ಯಕ್ಷರೇ, ನಾನು ಇವತ್ತು ಸದನದ ಮುಂದೆ ಇಟ್ಟಿರತಕ್ಕಂಥದ್ದು ಸಂಪೂರ್ಣ ಇಲ್ಲಿ ನಡೆದಿರತಕ್ಕಂಥ ಆಕ್ಟಿವಿಟೀಸ್ನ ಇಟ್ಟಿದ್ದೇನೆ. ಇಲ್ಲೇನು ಈ ಸಂಸ್ಥೆ ಹಾಳು ಮಾಡಬೇಕು ಅಂತ ಹೇಳಿ ನಾನು ಈ ವಿಷಯ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದಲ್ಲ. ಸಂಸ್ಥೆ ಹಾಳು ಮಾಡಲಿಕ್ಕೆ ಹೋಗಿರೋದನ್ನ ಸರಿಪಡಿಸಿ ಅಂತಕ್ಕಂಥದ್ದಕ್ಕೆ ಹೇಳಿದ್ದಕ್ಕೆ ಇಲ್ಲಿ ನಾನು ನಿಂತಿರ್ತಕ್ಕಂಥದ್ದು. ಇಲ್ಲಿ ಸಂಸ್ಥೆ ಇಲ್ಲಿ ಹಾಳು ಮಾಡಲಿಕ್ಕೆ ನಿಂತಿಲ್ಲ. ಇಲ್ಲಿ ಸಂಸ್ಥೆ ಕಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇದ್ದಾರಲ್ಲ, ಇವರು ಈಗ್ಯಾರೋ ತಗೊಂಡು ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರಲ್ಲ, ಇವರೆಲ್ಲ ಈ ಸಂಸ್ಥೆ ಉಳಿಸಿರೋರು. ಈ ಸಂಸ್ಥೆ 1995 ಯಾವ ಒಂದು ಬಲಿಜಿಗ ಸಮಾಜದ ಮುಖಂಡರು ಒಂದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಸಂಸ್ಥೆಯ ಒಂದು ಕುಟುಂಬದವ್ರು ಕಟ್ಟಿರ್ತಕ್ಕಂಥದ್ದು. ಇದು 1995 ಅವತ್ತಿನ ಸರ್ಕಾರದ ಮುಂದೆ ಆಗ್ತಕ್ಕಂಥ ಅನಾಹುತಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಮುಂದೆ ಅರ್ಜಿ ಏನು ಕೊಡ್ತಾರೆ ಅದರ ಆಧಾರದ ಮೇಲೆ ಅವತ್ತು ಗೌರ್ಮೆಂಟ್ನ ಡೋನರ್ ಟ್ರಸ್ಟಿಯನ್ನು ನೇಮಕ ಮಾಡಬೇಕಾದ್ರೆ ಅವರೇ ಹೇಳಿದ್ರಲ್ಲ, ಅವತ್ತು ನಾರಾಯಣ ಅವರು ಬದುಕಿದ್ದಾಗ ಒಂದು ನೋಟ್ರಿ ಮುಂದೆ ಒಂದು ಡೀಡ್ ಮಾಡ್ತಾರೆ, ಒಂದು ಡೀಡ್ ಮಾಡಿ ಅವ್ರು ಬದುಕಿದ್ದಾಗ 10 ಹಿಂದೆ ಅದು ಮಾಡಿರ್ತಕ್ಕಂಥ ಅವರ ಲಾ ಕಾಲೇಜ್ನ ಪ್ರಿನ್ಸಿಪಾಲು ಡೈರೆಕ್ಟ್ರು ಅವರು ಒಂದು ಡೀಡ್ ರಚನೆ ಮಾಡಿ ಸರ್ಕಾರದ ಗಮನಕ್ಕೆ ಆಮೇಲೆ ತಂದಿದ್ದಾರೆ ಇದನ್ನು. ಅದರ ಮೇಲೆ ಅವತ್ತು ಅವರೇ ಹೇಳಿದ್ದಾರೆ ನಾರಾಯಣ ಅವರು, ಈ ಸಂಸ್ಥೆ ಸರ್ಕಾರಕ್ಕೆ ಹೋಗಬೇಕು ನನ್ನ ನಂತರ, ನನ್ನ ನಿಧನ ನಂತರ ಅಂತಕ್ಕಂಥ ಡೀಡನ್ನು ಅವರು ಕೊಟ್ಟರು ಸರ್ಕಾರದ ಮುಂದೆ. ಅದಿದೆ ಇಲ್ಲಿ ಮಧ್ಯದಲ್ಲಿ ಹೇಳಿದ್ನಲ್ಲ ಇವರು, ನಾನು ಸ್ಟೋರಿ ಬಿಲ್ಡಪ್ ಮಾಡಿರೋದಲ್ಲಪ್ಪ, ನಾನು ತೆಗೆದಿರೋದಲ್ಲ ಸ್ಟೋರಿ, ಈ ಸ್ಟೋರಿ ನೀವು ಕ್ರಿಯೇಟ್ ಮಾಡ್ಕೊಂಡಿರೋದಿಲ್ಲಿ. ಓಕೆ, ಇದನ್ನು KGF ಅಲ್ಲ ಇದು. ಈಗ ಆಯಿತು, ಈಗ ರಾಜ್ಯದ ಪಬ್ಲಿಕ್ ಟ್ರಸ್ಟ್ನ ಪ್ರಾಪರ್ಟಿ ಇದು, ಪ್ರೈವೇಟ್ ಟ್ರಸ್ಟ್ ಪ್ರಾಪರ್ಟಿ ಅಲ್ಲ ಇದು. ಆಯ್ತಲ್ಲ, ಇಲ್ಲಿ ಸಂಸ್ಥೆ ಬೆಳೆದಿದ್ದು ಅಧ್ಯಕ್ಷರೇ ಸರ್ಕಾರದ ವತಿಯಿಂದ ಡೋನರ್ ಟ್ರಸ್ಟಿ ಶ್ರೀನಿವಾಸ ಮೂರ್ತಿ ಅವ್ರನ್ನ ನೇಮಕ ಮಾಡಿದ ಮೇಲೆ ಅದರ ಜೊತೆಯಲ್ಲಿ ಕೋರ್ಟ್ ಏನು ಆದೇಶ ಕೊಟ್ಟಿರಲ್ಲ ಸಿವಿಲ್ ಕೋರ್ಟ್ ಮುಂದೆ ಹೋಗಲಿಕ್ಕೆ, ಅವತ್ತು ನರಸಿಂಹಯ್ಯನವರು ನಮ್ಮ ಹಿಂದಿನ ವೈಸ್ ಚಾನ್ಸಲರ್ ಅವರು ಒಬ್ಬ ರಿಟೈರ್ಡ್ ಜಡ್ಜು ಹೈಕೋರ್ಟ್ನ ಜಡ್ಜು ಇವರನ್ನು ಒಂದು ನೇಮಕ ಮಾಡಿದ್ರಲ್ಲ, ಅವತ್ತು ಶ್ರೀನಿವಾಸ ಮೂರ್ತಿ ಮತ್ತು ಆ ಟ್ರಸ್ಟಿಗಳ ಒಂದು ಪ್ರಾಮಾಣಿಕ ಸೇವೆಯಿಂದ 92 ರೂಪಾಯಿಗಳಿದ್ದಂಥ ಟ್ರಸ್ಟ್ನ ಬ್ಯಾಂಕ್ ಅಕೌಂಟ್ಗೆ 99 ರೂಪಾಯಿಗಳು ಸಂದಾಯ ಆಯಿತು. ಇವ್ರು ಯಾರೋ ಮಾಡಿದ್ದಲ್ಲ, ಈಗ ಬಂದಿರೋರು ಟ್ರಸ್ಟ್ ಉಳಿಸ್ಲಿಕ್ಕೆ ಇವ್ರು ಬೆಳೆಸಿರೋದಲ್ಲ, ಬೆಳೆಸಿರ್ತಕ್ಕಂಥವ್ರು ಪುಣ್ಯಾತ್ಮರು ಬೇರೆ. ಓಕೆ, ಆ ಒಂದು ಬೆಳೆಸಿರ್ತಕ್ಕಂಥ ಆಸ್ತಿ ಲಪ್ಟಾಯಿಸ್ಲಿಕ್ಕೆ ನಡೆದಿರ್ತಕ್ಕಂಥದ್ದು ನಿಮ್ಮ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳಿದ್ರು. ಹೌದು, ನನ್ನ ಮುಂದೆ ಬಂತು, ನಾನು ಮಾಡಿದಂಥ ಅಡ್ವೊಕೇಟ್ ಜನರಲ್ ಅಲ್ಲ ಇವರು, ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಓದ್ತೀನಿ ಅದನ್ನು. ಅವ್ರು ಹೇಳ್ತಾರೆ ಅಡ್ವೊಕೇಟ್ ಜನರಲ್, ಅವ್ರು ಹೇಳಿದ್ದೆಲ್ಲ ನಾನು ಕೇಳಬೇಕು ಅಂತ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಸ್ತಿ ಹಾಳಾಗಬೇಕಾದ್ರೆ ನಾವು ಸ್ವಲ್ಪ ಕಾಮನ್ ಸೆನ್ಸಿಂದ ಕೆಲಸ ಮಾಡಬೇಕಾಗ್ತದೆ. ಯಾರೋ ಅಡ್ವೊಕೇಟ್ ಜನರಲ್ ಹೇಳಿಬಿಟ್ರು ಅಂತ ಹೇಳಿ ಇಲ್ಲಿ ಎಲ್ಲ ಇದಕ್ಕೂ ಸೈನ್ ಹಾಕೋದಿಕ್ಕಲ್ಲ. ಇವತ್ತು ಯಾವ್ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾರನ್ನು ಇವತ್ತು ಯಾವ್ಯಾವ ರೀತಿ ಆಮಿಷ ಒಡ್ಡಿದ್ದಾರೆ. ಓಕೆ, ನನಗೆ ಬಂದಿರತಕ್ಕಂಥ ನಾನು ಇಲ್ಲಿ ನಿಂತಿದ್ದೇನೆ, ಯಾವ ಆಮಿಷ ಒಡ್ಡಿದ್ರು ನನಗೆ ಅಂತ ಹೇಳಿ ಅದೆಲ್ಲ ಧಿಕ್ಕರಿಸಿದ್ದೇನೆ. ಇದು ತನಿಖೆ ಆಗಲೇಬೇಕು. ಓಕೆ, ಇದು ತನಿಖೆ ಆಗಲೇಬೇಕು ಅಧ್ಯಕ್ಷರೇ. ಈಗ ಅವ್ರು ಇಲ್ಲ ಅಂತ ಹೇಳಾಯ್ತು ಅಧ್ಯಕ್ಷ, ಒಂದೇ ನಿಮಿಷ, ಅವ್ರು ಇಲ್ಲ ಅಂತ ಹೇಳಾಯ್ತು. ಈಗ ನಾನು ಕೇಳ್ತಕ್ಕಿರ್ತಕ್ಕಂಥದ್ದು ದಯಾನಂದ್ ಪೈ ಅವರು, ದಯಾನಂದ್ ಪೈ ಅವರು ಯಾವ ರೀತಿಯ ಸಂಬಂಧ ಈ ಟ್ರಸ್ಟ್ಗೂ ಅವ್ರಿಗೂ, ಮೂಲ ಟ್ರಸ್ಟ್ನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಟ್ರಸ್ಟಿಯನ್ನು ನೀವು ಅಪಾಯಿಂಟ್ ಮಾಡ್ಕೊಂಡ್ರೆ 3 ಮೇಲೆ ಮಾಡ್ಕೊಳ್ಳಾಗಿಲ್ಲ, 3 ಮೇಲೆ ನೀವು ಅಪಾಯಿಂಟ್ ಮಾಡಲಿಕ್ಕೆ ನಿಮ್ಮ ಮೂಲ ಟ್ರಸ್ಟ್ನಲ್ಲೇ ಇಲ್ಲಿ ಅವಕಾಶ ಇಲ್ಲ. 10 ಇವ್ರನ್ನ ಯಾವ ರೀತಿ ಮುಂದುವರ್ಸ್ಕೊಂಡ್ರಿ ಇವರೊಬ್ಬರನ್ನ? ಓಕೆ, ಯಾವ ಕಾರಣಕ್ಕೆ ಇವ್ರು 10 ಮುಂದುವರ್ಸಿದ್ದಾರೆ? ಓಕೆ, ದಯವಿಟ್ಟು ಕಾನೂನು ಸಚಿವರು ಹೇಳಬೇಕು, ನೀವೆಲ್ಲ ಇದನ್ನ ಒಪ್ಪುಗತ್ತೀರಾ ಇದನ್ನ? ಓಕೆ, ಇಂತ ಒಂದು ಕೇಳೋಣ ಈಗ. ಒಂದೇ ಪಾಯಿಂಟ್, ಅವ್ರು 3 ಇರ್ಬೇಕಿತ್ತು, 10 ಯಾಕಾದ್ರು ಅಂತ. 3 ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗುವಂತ 3 ಟೆನ್ಯೂರ್ ಇರುತ್ತೆ, ಆ ಟೆನ್ಯೂರ್ ಬೇಸಿಸ್ ಮೇಲೆ ಅಪಾಯಿಂಟ್ ಆಗ್ತದೆ. ಅದನ್ನೆಲ್ಲ ತೂರಿ ಯಾಕೆ ಕೊಟ್ಟರು?